ವಿಧಾನಸಭೆ ಚುನಾವಣೆಗೂ ಮುಂಚೆನೆ ಪಕ್ಷಾಂತರ ಪರ್ವ ಈಗ ಶುರುವಾಗಿದೆ. ಮಾಜಿ ಶಾಸಕಿ ಪರಿಮಳ ನಾಗಪ್ಪ ಜೆಡಿಎಸ್ಗೆ ಗುಡ್ ಬೈ ಹೇಳಿ ಈಗ ಭಾರತೀಯ ಜನತಾ ಪಕ್ಷವನ್ನು ಸೇರಲಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಇದೀಗ ಬರ್ತಿರುವಂತಹ ಸುದ್ದಿ ಇದು ಮಾರ್ಚ್ 16ನೇ ತಾರೀಕು. ಈಗ ಮುಹೂರ್ತ ಫಿಕ್ಸ್, ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರೋದಕ್ಕೆ ಅಂತ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರಂತೆ. ಚಾಮರಾಜನಗರದಲ್ಲಿ ಅಫ್ಕೋರ್ಸ್ ಪ್ರಭಾವಿಯಾಗಿರುವಂತಹ ಪರಿಮಳ ನಾಗಪ್ಪನವರು. ಹನೂರು ಕ್ಷೇತ್ರ ಅಂದಾಗ ಅದು JDS ನಾಗಪ್ಪನವರ ಕ್ಷೇತ್ರ ಆಗಿರುತ್ತೆ. ಇವರ ಯಜಮಾನರು ಪರಿಮಳ ನಾಗಪ್ಪ, ಆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಕೂಡ ಹೌದು. ಇದೇ ಹೊತ್ತಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಕ್ಷೇತ್ರದ ಮಾಜಿ ಶಾಸಕ ದಿನಕರ್ ಶೆಟ್ಟಿ ಕೂಡ JDSಗೆ ಗುಡ್ ಬೈ ಹೇಳ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ಇವತ್ತು ಬೆಂಗಳೂರಿನಲ್ಲಿರುವಂಥ BJP ಕಚೇರಿಯಲ್ಲಿ ತಲೆಯಿಂದ ತೆನೆಯ ಹೊರೆಯನ್ನು ಇಳಿಸಿ ಈಗ ಕಮಲ ಹಿಡಿತಿದ್ದಾರೆ. ಇದೀಗ ಬರ್ತಿರುವಂಥ ಸುದ್ದಿ, ದಿನಕರ್ ಶೆಟ್ಟಿ ಇದೀಗ ಭಾರತೀಯ ಜನತಾ ಪಕ್ಷವನ್ನು ಸೇರ್ತಿರುವಂತಹ ನೇರ ದೃಶ್ಯಾವಳಿಗಳು ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಅವರೀಗ ತೆನೆಯನ್ನು ಹೊತ್ತಂತಹ ಹೊರೆಯನ್ನು ಇಳಿಸಿ ಕೈಯಲ್ಲಿ ಕಮಲವನ್ನು ಹಿಡ್ಕೋತಿದ್ದಾರೆ ದಿನಕರ್ ಶೆಟ್ಟಿ. ಇದೀಗ ಬರ್ತಿರುವಂತಹ ಲೈವ್ ಅಪ್ಡೇಟ್. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಒಂದು ರೀತಿ ಏನೋ ಪಕ್ಷಾಂತರ ಪರ್ವ ಶುರುವಾಗ್ತಾ ಇದೆ, ಮುಂದಿನ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಬ್ಬರು ಮಾಜಿ ಶಾಸಕರು ಈಗ BJP ಸೇರ್ತಿದ್ದಾರೆ. ಮಲ್ಲೇಶ್ವರದ ಈ ಕ್ಷಣದ ಬೆಳವಣಿಗೆ ಏನಿದೆ? ಹರೀಶ್, ನಿಜಕ್ಕೂ ಕೂಡ ಒಂದು ಕಡೆ ರಾಜಕೀಯ ತಂತ್ರಗಾರಿಕೆ ಮೂಲಕ ಆಡಳಿತ ಪಕ್ಷವನ್ನ ಹೇಗೆ ಎಣಿಬೇಕು ಅನ್ನೋದು ಒಂದು ಪ್ಲಾನ್ ಆದ್ರೆ, ಮತ್ತೆ ಪಕ್ಷ ಸಂಘಟನೆ ಮತ್ತೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೇಗೆ ತಯಾರಬೇಕು ಅನ್ನೋದು ಕೂಡ ಮತ್ತೊಂದು ಇದಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ BJP ಮತ್ತೆ BS ಯಡಿಯೂರಪ್ಪನವರು ಕೆಲಸ ಮಾಡ್ತಾ ಇದ್ರೆ ಅಂತ ಹೇಳುವುದು. ಅದಕ್ಕೆ ಉದಾಹರಣೆ ಅಂದ್ರೆ, ಈ ಒಂದು ಕೆಲವರು ಅಂದ್ರೆ ಏನ್ JDS ನಲ್ಲಿ ಇರ್ತಿದ್ರು ಮತ್ತೆ ಬೇರೆ ಪಕ್ಷದಲ್ಲಿ ಇದ್ರು, ಅವರುಗಳನ್ನ ಒಂದು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಈಗಾಗಲೇ ಸಾಕಷ್ಟು ಕ್ಷೇತ್ರಗಳನ್ನು ಕೂಡ ಗುರುತಿಸಿದ್ದಾರೆ. ಹಾಗಾಗಿ ಈಗ ಪ್ರಮುಖವಾಗಿ ಒಂದು ಕುಮಟಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂತಹ JDS ನಲ್ಲಿ ಇದ್ದಂತಹ ದಿನಕರ್ ಶೆಟ್ಟಿ ಅವರು ಇವತ್ತು BJP ಸೇರ್ಪಡೆಗೊಂಡಿದ್ದಾರೆ ಅಧಿಕೃತವಾಗಿ. ಅದ್ರ ಜೊತೆಗೆ ಅದೇ ಜಿಲ್ಲೆಯ ಪ್ರಮೋದ್ ಹೆಗ್ಡೆ ಅವರು ಕೂಡ ಕಾಂಗ್ರೆಸ್ ನ ವಕ್ತರಾಗಿದ್ರು, ಮತ್ತೆ ರಾಮಕೃಷ್ಣ ಹೆಗ್ಡೆ ಕಾಲದಿಂದ ಕೂಡ ಪ್ರಭಾವಿ ನಾಯಕರಾಗಿದ್ರು, ಅವರು ಕೂಡ ಇವತ್ತು BJP ಸೇರ್ಪಡೆಗೊಂಡಿದ್ದಾರೆ. ಅಂದ್ರೆ ಇದ್ರ ಜೊತೆಗೆ ಒಟ್ಟಾರೆಯಾಗಿ ಈ ಒಂದು ರಾಜ್ಯದಲ್ಲಿ ಎಲ್ಲೆಲ್ಲಿ ಒಂದು ಕ್ಯಾಂಡಿಡೇಟ್ಗಳು ಒಂದು ಲಭ್ಯ ಇರ್ತಾರೋ ಆ ಒಂದು ಸಂದರ್ಭದಲ್ಲಿ ಆ ಒಂದು ರಣತಂತ್ರವನ್ನು ರೂಪಿಸಿ BJP ಸೇರ್ಪಡೆ ಮಾಡ್ಕೊಳ್ಳೋ BSY ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮಾರ್ಚ್ 16ನೇ ತಾರೀಕು ಈ ಒಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪರಿಮಳ ನಾಗಪ್ಪ ಅವರು ಒಂದು BJP ಸೇರ್ಪಡೆಗೊಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಪರಿಮಳ ನಾಗಪ್ಪ ಅವರು JDS ಇದ್ರು, ಆ ಬಳಿಕ KJP ಬಂದ್ರು, ಹಾಗಾಗಿ ತಟಸ್ಥವಾಗಿದ್ರು. ಈಗ ಅವರು ಮತ್ತೆ BJP ಒಂದು ಬಾಗಿಲು ತಟ್ಟಿದ್ದಾರೆ ಯಡಿಯೂರಪ್ಪನವರ ಒಂದು ಸಾಥ್ ಕೊಡೋದಕ್ಕೆ. ಈ ನಿಟ್ಟಿನಲ್ಲಿ ಪರಿಮಳ ನಾಗಪ್ಪ ಅವರು BJP ಸೇರ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಮಾರ್ಚ್ 16ನೇ ತಾರೀಕು ಅಧಿಕೃತವಾಗಿ ಸೇರ್ಪಡೆಗೊಳ್ತಾರೆ. ಹರೀಶ್, ಇದು ಈ ಲಾಜಿಕಲಿ ಪ್ರಾದೇಶಿಕ ಪಕ್ಷ ಒಂದು ವೀಕ್ ಆಗ್ತದೆ ಅಂತ ಅನ್ಕೋಬೇಕಾ, ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ದೊಡ್ಡ ಮಟ್ಟದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಗೆ ಈ ಮೂಲಕ ಆಪರೇಷನ್ ಶುರು ಮಾಡಿದೆ? ಪ್ಲಸ್ ಟೆಲ್ ಮಿ, BJP ಇಲ್ಲ ಹಾಗಾದ್ರೆ ಆ ಕ್ಷೇತ್ರದಲ್ಲಿ ಮೂಲ BJPಯವರು ಮತ್ತು ಈ ವಲಸೆ BJPಯವರ ಮಧ್ಯೆ ಕೂಡ ಒಂದಷ್ಟು ವಿರಸಗಳು? ಹರೀಶ್, ರಾಜಕಾರಣದಲ್ಲಿ ಇವೆಲ್ಲ ವ್ಯತ್ಯಾಸಗಳು ಅದ್ರ ಜೊತೆಗೆ ಭಿನ್ನಾಭಿಪ್ರಾಯಗಳು ಎಲ್ಲ ಕೂಡ ಇದ್ದೇ ಇರುತ್ತೆ. ಆದ್ರೆ ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಏನೆಲ್ಲ ಕಾರ್ಯತಂತ್ರಗಳನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ಲಾನ್ ಗೆ ಮುಂದಾಗಿದ್ದಾರೆ ಯಡಿಯೂರಪ್ಪನವರು ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಕುಮಟಾ ಕ್ಷೇತ್ರದಲ್ಲಿ ಕೂಡ ಈ ಒಂದು BJP ಒಂದು ಕ್ಯಾಂಡಿಡೇಟ್ ಅಲ್ಲಿ ವೀಕ್ ಆಗಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬಂದು ಬರ್ತಾ ಇತ್ತು. ಹಾಗಾಗಿ ಈ ನಿಟ್ಟಿನಲ್ಲಿ ದಿನಕರ್ ಶೆಟ್ಟಿಯವರನ್ನ ಕರೆತಂದು ಅಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ಕಡೆ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂತಹ ಮತ್ತೆ ಎದುರೊಳಗಿರ್ತಕ್ಕಂಥ ಕಾಂಗ್ರೆಸ್ ನ ವೀಕ್ ಮಾಡೋದು, ಅದ್ರ ಜೊತೆಗೆ ಪ್ರಾದೇಶಿಕ ಪಕ್ಷವು ಕೂಡ ಈ ಒಂದು ಅಡೆತಡೆಗೆ ಯಾವುದೇ ರೀತಿಯ ನಮ್ಮ ಗೆಲುವಿನ ಅಡೆತಡೆಗೆ ಬ್ರೇಕ್ ಹಾಕಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ
ಅವರ ಪಕ್ಷದ ನಾಯಕರುಗಳನ್ನು ಕೂಡ ಸೆಳೆಯಲಿಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈ ಕಾರ್ಯತಂತ್ರಗಳು ಮುಂದುವರಿತಾ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರವೀಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ರಾಜಧಾನಿ ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾ ಕೆಲಸ ಹೇಗಿದೆ ಅಂದರೆ, ನೊರೆ ಉಗುಳುತ್ತಿರುವ ರಾಸಾಯನಿಕವನ್ನೇ ತುಂಬಿ ತನ್ನ ಒಡಲಲ್ಲಿ ತುಂಬಿಕೊಂಡಿರುವಂತಹ ಬೆಳ್ಳಂದೂರು ಕೆರೆಯ ಕಲು ನೀರನ್ನ ಟ್ಯಾಂಕರ್ಗಳ ಮೂಲಕ ಜನಕ್ಕೆ ರವಾನೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಯಲಹಂಕದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ಕೊಲೆ ನಡೆದಿದೆ.